ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣವರು ಇಲ್ಲೇ ಇದ್ದಾರೆ. ನಾವು ಕೇಳಿದಂಥ ಮೂರು ಲೋಕಸಭಾ ಸ್ಥಾನಗಳಲ್ಲಿ ಎರಡು ಸ್ಥಾನಗಳಲ್ಲಿ ಇವತ್ತು ಗೆಲುವನ್ನು ರಾಜ್ಯದ ಜನತೆ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಮಲ್ಲೇಶ್ ಬಾಬಣ್ಣವರು ವ್ಯಕ್ತಿಗತವಾಗಿ ಅತ್ಯಂತ ಮೃದು ಸ್ವಭಾವದವರು. ಅವರನ್ನು ಭಾಳ ಕಮ್ಮಿ ಅಂತರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಅಪ್ಪಿರತಕ್ಕಂಥದ್ದು. ಅವ್ರ ತಾಯಿಯವರು ಮಂಗಮ್ಮನವರು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿದ್ದರು. ಹಿರಿಯಕರು ಸಾಕಷ್ಟು ನಮ್ಮ ಪಕ್ಷದ ಪರವಾಗಿ ಇವರ ಇಡೀ ಕುಟುಂಬ ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡಿದ್ದಾರೆ. ಅದನ್ನು ಗುರುತಿಸಿ ಪಕ್ಷದ ವರಿಷ್ಠರು ಮಲ್ಲೇಶ್ ಬಾಬು ಅವರಿಗೆ ಟಿಕೆಟನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೂಡ ಚುನಾವಣೆಯನ್ನು ಯಾವ ರೀತಿ ನಡೆಸಬೇಕು, ತಂತ್ರ ಪ್ರತಿತಂತ್ರ ಎಲ್ಲದಕ್ಕೂ ಕೂಡ ಸಿದ್ಧರಾಗಿ ಇವತ್ತು ಅವರು ಹೊರಟು ಜನಗಳ ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯ ಎಲ್ಲ ಮತದಾರ ತಂದೆ ತಾಯಂದ್ರಿಗೂ ಕೂಡ ಮಲ್ಲೇಶ್ ಬಾಬುಣ್ಣನ ಪರವಾಗಿ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈಗಾಗಲೇ ವಿಧಾನ ಪರಿಷತ್ನ ಚುನಾವಣೆಗಳು ಕೂಡ ನಡೀತು. ಆ ಎರಡೂ ವಿಧಾನ ಪರಿಷತ್ನ ಕ್ಷೇತ್ರವನ್ನು ನಾವೇನು ತಗೊಂಡಿದ್ವು, ಎರಡು ಕಡೆ ಒಂದು ಕಡೆ ವಿವೇಕಾನಂದ ಅವರು, ಒಂದು ಕಡೆ ಭೋಜೇಗೌಡರು, ಅವೆರಡರಲ್ಲೂ ಕೂಡ ಇವತ್ತು ಜನತಾದಳ ಪಕ್ಷ ಗೆದ್ದಿರತಕ್ಕಂಥದ್ದು. ಬಹುಶಃ ಇದಕ್ಕೆಲ್ಲ ಮುಖ್ಯ ಕಾರಣ ರಾಜ್ಯದ ಜನತೆಯ ಒಂದು ಆಶೀರ್ವಾದ. ಹಾಗಾಗಿ ನಾವು ಸದಾ ಈ ರಾಜ್ಯವನ್ನು ಕಟ್ತಕ್ಕಂಥದ್ದಕ್ಕೆ, ಈ ದೇಶವನ್ನು ಕಟ್ತಕ್ಕಂಥದ್ದಕ್ಕೆ ಕುಮಾರಣ್ಣ ಅವರ ಒಂದು ಹೋರಾಟ, ದೇವೇಗೌಡರು ಅವರ ಒಂದು ಮಾರ್ಗದರ್ಶನ ಸದಾಕಾಲ ಪಕ್ಷದ ಮೇಲೆ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.